ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಮೂವತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಶಾಂತಿದಾಯಕವಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ತಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಪ್ರತ್ಯೇಕಿಸಲ್ಪಡುವಿಕೆ ಪರಿಶುದ್ಧತೆ ಮತ್ತು ಪ್ರತಿಷ್ಠೆ ಪದಗಳ ನಡುವೆ ಒಂದು ನಿರ್ದಿಷ್ಟ ವ್ಯತ್ಯಾಸವಿದೆ ಆದರೂ ಕೆಲವೊಮ್ಮೆ ಅವುಗಳನ್ನು ಅದಲು ಬದಲಾಗಿ ಉಪಯೋಗಿಸಲಾಗುತ್ತದೆ ಪ್ರತಿಷ್ಠೆ ಎಂಬ ಪದವು ಶರಣಾಗತಿಯ ಚಿಂತನೆಯನ್ನು ಹೊಂದಿದೆ ಪ್ರತಿಷ್ಠೆ ಎಂಬುದು ಒಂದು ನಿರ್ದಿಷ್ಟ ಹೆಜ್ಜೆಯಾಗಿದ್ದು ಇದನ್ನು ಒಂದು ನಿರ್ದಿಷ್ಟ ಕ್ಷಣದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇದು ನಮ್ಮ ಸ್ವಂತ ಚಿತ್ತ ಮತ್ತು ಎಲ್ಲವನ್ನೂ ದೇವರಿಗೆ ಸಮರ್ಪಿಸುವಂತದ್ದಾಗಿದೆ ಯಾರೆಲ್ಲ ಖಂಡಿತವಾಗಿಯೂ ಆತನ ಸ್ವಂತ ಚಿತ್ತವನ್ನು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಲಿಲ್ಲವೋ ಅಂಥವರು ಎಂದಿಗೂ ನಿಜವಾದ ಪ್ರತಿಷ್ಠೆಯನ್ನು ಮಾಡಲಿಲ್ಲ ದೇವರ ಜನರೆಂದು ಹೇಳಿಕೊಳ್ಳುವವರಿಗೆ ಇದಕ್ಕಿಂತ ಸ್ಪಷ್ಟವಾಗಿ ಕಾಣಲು ಯಾವುದೇ ಹೆಚ್ಚಿನ ಹೆಜ್ಜೆ ಇಡಲು ಅಗತ್ಯವಿಲ್ಲ ಎಂದು ನಾವು ನಂಬುತ್ತೇವೆ ಮತ್ತು ಇದಕ್ಕಿಂತ ಸರಳವಾಗಿ ತಿಳಿಸಲು ಅಗತ್ಯವಿಲ್ಲ ಪ್ರತ್ಯೇಕಿಸಲ್ಪಡುವಿಕೆ ಎಂಬ ಪದವು ಆರಂಭದಲ್ಲಿ ಈ ನಿಶ್ಚಿತ ಮತ್ತು ಸಂಪೂರ್ಣ ಪ್ರತಿಷ್ಠೆಯ ಚಿಂತನೆಯನ್ನು ಹೊಂದಿರುವುದು ಮಾತ್ರವಲ್ಲದೆ ನಮ್ಮ ಗುಣಲಕ್ಷ್ಯದ ರೂಪಾಂತರದ ವಿಧಾನವು ಮತ್ತು ರಾಜ್ಯಕ್ಕೆ ತಯಾರಾಗಲು ಇಡೀ ಜೀವನ ಕಾಲ ತೆಗೆದುಕೊಳ್ಳುತ್ತದೆ ಎಂಬ ಆಲೋಚನೆ ಇರಬೇಕು ಗುಣಲಕ್ಷಣವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಫಲ ಕೊಡುವವರೆಗೆ ಅದು ಒಬ್ಬ ಕ್ರೈಸ್ತನ ಜೀವನವಿಡಿ ಮುಂದುವರಿಯುತ್ತದೆ ಮತ್ತು ಅದನ್ನು ಕೊನೆಯವರೆಗೂ ನಿರ್ವಹಿಸಬೇಕು